ಕೋಳಿ ಮೊದಲ ಮೊಟ್ಟೆ ಮೊದಲು ಇದೆಂತ ಪ್ರಶ್ನೆನ? ಈ ಪ್ರಶ್ನೆಗೆ ಉತ್ತರ ಅಂತೂ ಸಿಗಲ್ಲ. ಸರಿ ಬೇಡ ಬಿಡು. ಅತ್ತೆ ಗ್ರೇಟ ಸೊಸೆ ಗ್ರೇಟ? ಈ ಪ್ರಶ್ನೆಗೂ ಉತ್ತರ ಅಷ್ಟ್ ಕಷ್ಟನೇ. ಗೊತ್ತು ಗೊತ್ತು, ನಂಗೆ ಗೊತ್ತು. ಇದೇ ಪ್ರಶ್ನೆ ಇಟ್ಕೊಂಡು ಇದಕ್ಕೆ ಉತ್ತರನ ಕಂಡುಕೊಳ್ಳಕ್ ಬರ್ತಾರೆ ನಮ್ಮ ಕಿರಿ ಕಲಾಕಾರರು. ಸೊ ಲೆಟ್ಸ್ ವೆಲ್ಕಮ್ ಕಿರಿ. ನನ್ನ ಹೆಸರು ಲಾಯರ್ CCSP ಅಂತ. ನಾನು ಈ CSP ಕೇಳಿದ್ದೀನಿ, ಇದ್ಯಾವುದು CCSP? CSP ಅವರ ಕಾರ್ಬನ್ ಕಾಪಿ ಅಂತ. ಓಕೆ. ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಮೆಡಿಕಲ್ ಡಿಗ್ರಿ ಕಾಲೇಜ್, ಪ್ರಪಂಚದಲ್ಲಿ ಕೆಲವೊಂದು ವಿಷಯಗಳು ಯಾವತ್ತಿಗೂ ಹಳೆದಾಗಲ್ಲ. ಉದಾಹರಣೆಗೆ ಪ್ರೀತಿ. ಮನುಕುಲ ಹುಟ್ಟಿದಾಗಿಂದ ಕೋಟ್ಯಾಂತರ ಜನ ಪ್ರೀತಿ ಮಾಡ್ತಾನೆ ಇದ್ದಾರೆ, ಆದ್ರೆ ಇವತ್ತಿಗೂ ಲವ್ ಫ್ರೆಶ್ ಆಗೇ ಇದೆ. ಹಾಗೆ ಕೋಟ್ಯಾಂತರ ಅತ್ತೆ ಸೋಸೆಯಂದರು ಜಗಳ ಮಾಡ್ತಾನೆ ಇದ್ದಾರೆ, ಆ ಜಗಳ ಕೂಡ ಫ್ರೆಶ್ ಆಗೇ ಇದೆ. ನಾನು ಅಂದ್ರೆ ಲಾಯರ್ CCSP ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅತ್ತೆ ಸೊಸೆ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅಂದಾಗೆ ನಿನ್ ಹೆಸರೇನಮ್ಮ? ಸಹನಾಮಯಿ. ಹೆಸರು ನೋಡು, ಹೆಸರು ಹೆಸರಲ್ಲಿರೋ ಸಹನೆ ಗುಡದಲ್ಲಿ ಇದ್ದಿದ್ರೆ ನನ್ಗ್ಯಾಕಿಂತ ನಾಯಿ ಪಡ್ ಬರ್ತಿತ್ತು. ನಿನ್ ಹೆಸರೇನಮ್ಮ? ಶನಿ ಅಂತ ಇಡ್ಬೇಕಿತ್ತು, ಮಂಗಳ ಅಂತ ಇಟ್ಟಿದ್ದಾರೆ. ಓಕೆ ಓಕೆ, ಕೂಲ್ ಆಗಿ ನೋಡಿ ಅಮ್ಮ. ನಿಮ್ ಕೇಸ್ ನ ಹ್ಯಾಂಡಲ್ ಮಾಡಕ್ ಬಂದಿರೋ ನಾನೇ ಲಾಯರ್ CCSP ಅಂತ. ಅಪ್ಪ ಲಾಯರಪ್ಪ, ನೀವ್ ಎಲ್ಲಿರೋದು? ಇಲ್ಲೇ ಪಕ್ಕದ ಬೀದಿಲಿ. ಅಯ್ಯೋ ಪಾಪ. ಯಾಕಮ್ಮ? ಅಲ್ಲ ಬೀದಿಲಿ ಇದಿರಲ್ಲ, ನಿಮ್ ಮನೆ ಮಟ್ಟ ಏನು ಇಲ್ವೇ? ಬೀದಿಲಿ ಅಂದ್ರೆ ಬೀದಿಲಿ ಅಲ್ಲಮ್ಮ, ಬೀದಿಲಿರೋ ಮನೇಲಿ ಇದೀನಿ ಅಂತ. ಹಂಗೆ ಬಿಡಿಸಿ 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 ಹೇಳ್ಬೇಕು. ಓಕೆ, ಬಿಡಿಸಿ 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 ಹೇಳ್ತಾ ಇದ್ದೀನಿ. ನೋಡಿ, ಅಕಾರ್ಡಿಂಗ್ ಟು ಇಂಡಿಯನ್ ಅಕಾಡೆಮಿ ಮೆಡಿಕಲ್ ಡಿಗ್ರಿ ಕಾಲೇಜ್, ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಕೋರ್ಟ್ಗೆ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮರು ಜಗಳ ಮಾಡ್ಕೊಂಡು ಕೋರ್ಟ್ಗೆ ಬರ್ತಾರೆ, ಹೊಡೆದಾಡ್ಕೊಂಡು ರೌಡಿಗಳು ಬರ್ತಾರೆ. ಅತ್ತೆ ಸೊಸೆ ಅಪರೂಪದ ಕತೆ ಏನಿದು? ನಾನು ಚಿಕ್ಕ ವಯಸ್ಸಿಂದಲೂ ತುಂಬಾ ಸಭ್ಯಸ್ತೆ, ರೋಡಲ್ಲಿ ತಲೆ ಬಗ್ಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ತಲೆ ಮಂಡಿಗೆ ಟಚ್ ಆಗ್ತಾ ಇತ್ತು. ಮಾಲ್ ಮೆಟ್ಲು ಹತ್ತದವಳಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲು ಹಾಳಾದವಳು, ಬಂದಿದೆ ಬಂದಿದ್ದು ಚಿಣಮಿಣಕಿ ಕೋರ್ಟ್ ಮೆಟ್ಲು ಹತ್ತಿಸ್ಬಿಟ್ಲು. ಯಾಕಮ್ಮ ಯಾಕಮ್ಮ, ಆ ಮೆಟ್ಲು ಬಿಟ್ಟು ಈ ಮೆಟ್ಲು ಯಾಕೆ ಹತ್ಸಿದ್ರಿ? ನನ್ನ ಮದುವೆ ಆದಾಗಿಂದ ನನ್ನ ಗಂಡನ ಸೇವೆ ಮಾಡೋದಕ್ಕೂ ಜಾಸ್ತಿ ಇದ್ರ ಸೇವೆ ಮಾಡೋದೇ ಆಗಿದೆ. ನನ್ನನ್ನ ನೋಡ್ಕೊಂಡು ಎಷ್ಟು ಜನ ಹುಡುಗರು ಬಂದಿದ್ರು, ಬಳ್ಳಾರಿ ಮಣ್ಣಿಂದ ಹಿಡಿದು ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಹೀರೋನು ಬಂದಿದ್ದ ಸರ್, ಅವರೆಲ್ಲರನ್ನು ಬಿಟ್ಟಾಕಿ ಇದ್ರ ತಳಿಗೆ ಮದುವೆ ಆದೆ. ಹೌದೇನಮ್ಮ, ಅವ್ರು ನಿಮ್ ತಳಿ ಮದ್ವೆ ಆದ್ರ? ಬಂದಿದ್ರು ಬಂದಿದ್ರು, ಬಾಲಿವುಡ್ ಇಂದ ಸಲ್ಮಾನ್ ಖಾನ್ ಅವ್ರು ಬಂದಿದ್ರು, ಸ್ಯಾಂಡಲ್ವುಡ್ ಇಂದ ದರ್ಶನ್ ಅವ್ರು ಬಂದಿದ್ರು ಅಂತ ಅವ್ಳು ಹೇಳ್ತಾವಳೆ, ನೀನ್ ಕೇಳು. ಓಕೆಮ್ಮ, ಕೂಲ್ ಆಗಿ ಕೂಲ್ ಆಗಿ ನೋಡಿ. ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ನೋಡಮ್ಮ ಸಹನಾಮಯ್ಯ, ಅತ್ತೆಯಿಂದ ನಿನಗೇನ್ ತೊಂದ್ರೆ ಆಯ್ತು? ಸರ್, ಬೆಳಗ್ಗಿಂದ ಸಂಜೆ ತನಕನು ಕುಡಿತಾನೆ ಇರೋದು, ಹಾಲು, ಗ್ರೀನ್ ಟೀ, ಲರ್ನ್ವಿಟಾ, ಗಾರ್ಲಿಕ್ಸ್, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಇದಕ್ಕೆ? ಕುಡಿತೀನಿ ಕಡೆ ಕುಡಿತೀನಿ, ನಾನು ನನ್ನ ಮಗನ ಸಂಪಾದನೆಯಲ್ಲಿ ಕುಡಿತೀನಿ, ನಿಮ್ಮ ಅಪ್ಪ ಸಂಪಾದನೆ ಮಾಡಿ ಕುಡಿತೀನ, ಇಲ್ಲ ನಿಮ್ಮ ಅಮ್ಮ ಸಂಪಾದನೆ ಮಾಡಿ ಕುಡಿತೀನ? ಏನೇ, ನಮ್ಮ ಅಮ್ಮನ ಬಗ್ಗೆನೆ ಬರ್ತೇನೆ, ನನ್ನ ಗಂಡನ ಸಂಪಾದನೆಯಲ್ಲಿ ಕುಡಿ. ಕಟ್ಟಲಿ ಎತ್ಕೊಂಬಂದು ಹೊಡೆದಾಡ್ತೀರಾ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ಕಾನೂನಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಹೋಗಿ ಆಚೆ. ಹಲೋ, ಪ್ರಾಪರ್ಟಿನ ನಿಮ್ಮಪ್ಪ ಹೋಯ್ತಾರ ನೀವ್ರ ಅಮ್ಮ ಹೋಯ್ತಾರ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ನೋಡಮ್ಮ ಸಹನಾಮಯ್ಯ, ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳೋದು ಸೊಸೆ ಜವಾಬ್ದಾರಿ, ಚೆನ್ನಾಗಿ ನೋಡ್ಕೋಬೇಕಮ್ಮ. ಆಯ್ತು ಬಿಡಿ ಸರ್. ವೆರಿ ಗುಡ್. ನನ್ ಗಂಡನಿಗೆ ಡಿವೋರ್ಸ್ ಮಾಡ್ಬಿಟ್ಟು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇದ್ಬಿಡ್ತೀನಿ. ಹಂಗಂದ್ರೆ ಹೆಂಗಮ್ಮ? ಇನ್ನೇನ್ರಿ ಸರ್, ಮಧ್ಯರಾತ್ರಿ 2:30 ಬೆಡ್ರೂಮ್ ಬಾಗ್ಲು ತಟ್ಬಿಟ್ಟು, ಅಮ್ಮ ಸಹನಾ ಸ್ವಲ್ಪ ನೀರ್ ಕೊಡ್ತೀಯಾ, ಅಮ್ಮ ಸಹನಾ ಸ್ವಲ್ಪ ಹಾಲು ಕೊಡ್ತೀಯಾ, ಅಮ್ಮ ಸಹನಾ ಯಾಕೋ ಸೊಂಟ ನೋವು, ಸ್ವಲ್ಪ ಗುಂಡು ಬಂಬ್ ಕೊಡ್ತೀಯಾ, ಅಮ್ಮ ಸಹನಾ ನಂಗೆ ಇಷ್ಟೊತ್ತಿನಲ್ಲಿ ಗೂಸ್ಟ್ ಕುಡಿಯೋ ಹಾಗಾಗಿದೆ, ಮಾಡ್ಕೊಡ್ತೀಯ ಅಂತಾಳೆ, ನನಗೆ ಬರೋ ಸಿಟ್ಟಿಗೆ ವಿಷ ಕೊಡೋಣ ಅನ್ನಂಗ್ ಆಗತ್ತೆ. ಕುಡಿತೀನಿ ಕಣೆ ಕುಡಿತೀನಿ. ಏನ್ ವಿಷನ? ಅಲ್ಲ ಗೂಸ್ಟ್. ಕುಡಿರಿ ಕುಡಿರಿ. ಕುಡಿತೀನಿ ಕಣೆ ಕುಡಿತೀನಿ, ನಾನು ನನ್ನ ಮಗ ಸಂಪಾದನೆ ಮಾಡಿ ಕುಡಿತೀನಿ, ನಿಮ್ಮ ಅಪ್ಪ ಸಂಪಾದನೆ ಮಾಡಿ ಕುಡಿತೀನಿ, ಇಲ್ಲ ನಿಮ್ಮ ಅಮ್ಮ ಸಂಪಾದನೆ ಮಾಡಿ ಕುಡಿತೀನಿ. ಮತ್ತೆ ಮತ್ತೆ ಅಮ್ಮ ಬಗ್ಗೆ ಬರ್ತೀನಿ. ಒಂದು ಇತಿ ಮಿತಿ ಬೇಡವ, ಮಾತಾಡಿದ್ರೆ ಸಹ ಕಟ್ ಕಟ್ಟನೆ ಎತ್ಕೊಂಡ್ ಬರ್ತಿರ್ಲ. ಇದನ್ ಮನೆ ಅನ್ಕೊಂಡಿದ್ರ ಕೋರ್ಟ್ ಅನ್ಕೊಂಡಿದ್ರು? ಮನೆ ಏನಾದ್ರೂ ಆಗಿದ್ದಿದ್ರೆ ಬಿಟ್ಟೆ. ಸಾರಿ ವರಾನರ್. ಅಕಾರ್ಡಿಂಗ್ ಟು ಇಂಡಿಯನ್ ಮೆಡಿಕಲ್ ಡಿಗ್ರಿ ಕಾಲೇಜ್. ನೋಡಿ ಮಂಗಳಾ ಅವ್ರೆ, ಸಣ್ಣ ಪುಟ್ಟ ಕೆಲಸಗಳನ್ನ ನೀವು ನೀವೇ ಮಾಡ್ಕೋಬೇಕಾಗುತ್ತೆ, ಎಲ್ಲದಕ್ಕೂ ಸೊಸೆ ಮೇಲೆ ಡಿಪೆಂಡ್ ಆಗೋದು ತಪ್ಪು. ಅಲ್ಲ ಮದುವೆ ಅದು ಹೊಸದ್ರಲ್ಲಿ ಏನಂತ ಬಗಳದ್ಲು ಕೇಳಿ. ಏನಂತ ಬಗಳದಮ್ಮ? ಅತ್ತೆ
ನೀವ್ ನನ್ನ ಅತ್ತೆ ಅಲ್ಲ, ನಮ್ಮ ಅಮ್ಮ ಇದ್ದಂಗೆ. ನೀವ್ ಯಾವ್ದೇ ಸಮಯದಲ್ಲಿ ಏನ್ ಬೇಕಾದ್ರೂ ಸಂಕೋಚ ಇಲ್ದಂಗ್ ಕೇಳಿ ಅಂತ ಬೊಗಳ್ದ ಇಲ್ವಾ ಕೇಳಿ? ಹಾಗಂತ ಮಧ್ಯರಾತ್ರಿ 2:30 ಬೆಡ್ರೂಮ್ ಮಗಳು ತಟ್ಟು ಅಂತ ಹೇಳಿದ್ನ? ತಟ್ಟಬಾರ್ದು. ಏನು ಮದ್ವೆ, ಅದು ಹೊಸ್ಪಿಸಿಯಲ್ ಒಂದ್ ಮಾತು ತಂದಿರ್ತೀವಪ್ಪ. ಹಾಗಂತ ಅದನ್ನ ಹಿಡ್ಕೊಂಡು ನೇತಾಡೋದಾ ಹಿಡಿದು ಅಂತ ಕೇಳಿ. ನೀನೇ ಅಂದೆ ಅಮ್ಮ ಸಹನಾ, ನೀನಿ ಮನೆ ಮಗಳಿದ್ದಂಗೆ ನಿನ್ನ ನಾನು ಸೊಸೆ ತರ ನೋಡ್ಕೊಳ್ಳಲ್ಲಮ್ಮ, ನನ್ನ ಮಗಳ ತರ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮನೆ ಕೆಲಸಕ್ಕಿಂತ ಕೀಳಾಗಿ ನೋಡ್ಕೊಂತೀನಿ. ಹೌದು ಕಡೆ, ನೀನಿ ಮನೆ ಕೆಲಸ್ತವಳೆ. ಕ್ಯಾರಿ ಬ್ಯಾಗ ಮಾತಾಡಿದ್ರೆ ಸಾಕು, ಕಟ್ ಕಟ್ಟಿ ಎತ್ಕೊಂಡ್ಬಿಡ್ತೀರಲ್ಲ, ಹೋಗಿ ಆಚೆ ಟಾರ್ಚರ್ ಕೊಡ್ತಾರೆ. ಸರಿ ವರಾನರ್, ಅಕಾರ್ಡಿಂಗ್ ಟು ಇಂಡಿಯನ್ ಮೆಡಿಕಲ್ ಡಿಗ್ರಿ ಕಾಲೇಜ್ ಅತ್ತೆ ಸೊಸೆ ಮಧ್ಯೆ ಯಾವ ಜಗಳ ಆಯ್ತು? ಒಂದ ಎರಡ, ನಾನೊಂದು ಪ್ರೀತಿಯಿಂದ ನಾಯಿ ಮರಿ ಸಾಕಿದ್ದೆ, ಅದ್ರ ಬಾಲ ಕಟ್ ಮಾಡಿದೆ. ಇದು ಯಾಕಮ್ಮ, ಯಾಕಮ್ಮ ನೀವು ಅದ್ರ ಬಾಲ ಕಟ್ ಮಾಡಿದ್ರಿ? ಮತ್ತಿನ್ನೇನು, ಅದು ನನ್ನ ನೋಡೋದ್ಕಿಂತ ಜಾಸ್ತಿ ಅವಳು ನೋಡಿದ್ರೆ ಟಿಂಗ್ 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 ಅಂತ ಬಾಲ ಅಲ್ಲಾಡಿಸ್ತಾ ಇತ್ತು. ನಾನು ಇಟ್ಕೊಂಡು ಕಟ್ ಮಾಡಿ ಎಸ್ದೆ. ನಕ್ರ ಹೌದಾ? ಅಲ್ಲ, ಬರೇ ಬಾಲಕ್ಕೆ ಅವಳು ಹಂಗಂತಾಳಲ್ಲ, ನಾನೊಂದು ಪ್ರೀತಿಯಿಂದ ಗಿಣಿ ತರ ಗಿಣಿ ಸಾಕಿದ್ದೆ, ಅದನ್ನ ಸಾಯಿಸಿ ಬೆಕ್ಕ ಬಾಯಿಗೆ ತುರುಕಿದ್ಲು ಯಾಕೆ ಅಂತ ಕೇಳಿ. ಯಾಕಮ್ಮ, ಯಾಕಮ್ಮ ಅದನ್ನ ತುರುಕಿದ್ರಿ? ಆ ಗಿಳಿ ನನ್ನನ್ನು ನೋಡಿದಾಗೆಲ್ಲ ಸಾನಾಮೈ ಕಜ್ಜಿ ನಾಯಿ, ಸಾನಾಮೈ ಕಜ್ಜಿ ನಾಯಿ, ಸಾನಾಮೈ ಕಜ್ಜಿ ನಾಯಿ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ದು. ಅದಕ್ಕೆ ಕುಚ್ಚೆ ಹಿಚ್ಕಿ ಅಪ್ಪಚ್ಚಿ ಮಾಡಿ ಬೆಕ್ಕಿನ ಬಾಯಿಗೆ ತುರುದ್ದೆ. ಹಾನ್ನೋ ಕನ್ಸನ್ನು ಇಲ್ದೆ ನಾನು ನಾ ಮೂಲೆಯಲ್ಲಿ ಮಲಗಿಸ್ತಾ ಇದ್ಲಪ್ಪ. ಮೂಲೆಯಲ್ಲಿ ನೀನು ನಿಮ್ಮ ಅತ್ತೆನ ಬಾಗ್ಲಲ್ಲಿ ಮಲಗಿಸ್ತಾ ಇದ್ಯಂತೆ. ನಾನೇನು ಹೋಗ್ಲಿ ಪಾಪ ಅಂತ ನಾಯಿ ತರ ಮೂಲೆಯಲ್ಲಿ ಮಲಗಿಸ್ತಾ ಇದ್ದೀನಿ. ಏನೇ ನನ್ನನ್ನೇ ನಾಯಿ ಅಂತ್ಯಾ? ಮಾತೆತ್ತಿದ್ರೆ ಕಟ್ ಕಟ್ಟಿ ಎತ್ಕೊಂಡ್ ಬಂದ್ಬಿಡ್ತೀರಲ್ಲ ಅಮ್ಮ. ನೋಡಿ ಸರ್, ನನ್ನ ಗಂಡ ಸಂಪಾದನೆ ಮಾಡಿ ನನ್ನ ಕೈಗೆ ಸಂಬಳ ತಂದು ಕೊಟ್ರೆ ಇವಳಿಗೆ ಏನಂತೆ? ತಿಂಗಳ ಸಂಬಳನೆಲ್ಲ ಹೆಂಡತಿ ಕೈಗೆ ಕೊಡ್ತೀಯಲ್ಲ, ನೀನು ಒಬ್ಬ ಗಂಡಸೇನು ಅಂತ ನನ್ನ ಗಂಡಂಗೆ ಹೊಡೆಯುತ್ತಿದ್ದು. ಹೊಡಿತೀನಿ ಕಡೆ, ಹೊಡಿತೀನಿ, ನನ್ನ ಮಗನ ನಾನು ಹೊಡಿತೀನಿ, ಬಡಿತೀನಿ, ಬೇಕಾದ್ರೆ ಅವ್ನು ಸಾಯಿಸ್ತೀನಿ. ಅದನ್ನೆಲ್ಲ ಕರೆಕ್ಟ್. ನೀನ್ ಯಾವಳೆ? ನನ್ನ ಯಾವಳು ಅಂತೀನಿ? ನಿನ್ನ ಮಗ ಅವನ ಕೈಯಾರೆ ತಾಳಿ ಕಟ್ಟಿರೋ ಹೆಂಡತಿ, ಹೆಂಡತಿ ನಾನು ನೋಡು. ಅವನು ತಾಳಿ ಕಟ್ಟೋವರೆಗೂ ಮಾತ್ರ ನೀನು ಅವನ ಅವ್ವ, ತಾಳಿ ಕಟ್ಟಿದ ಮೇಲೆ ನಂದೆ ಹವ. ಕರೆಕ್ಟ್ ಪಾಯಿಂಟ್, ಕರೆಕ್ಟ್ ಪಾಯಿಂಟ್. ಮೊನ್ನೆ ಮೊನ್ನೆನೆ ಬಂದವಳು ಹಬ್ಬದ ಬಗ್ಗೆ ಮಾತಾಡ್ತೇನೆ. ಮತ್ ನಂದೆಲ್ಲಿ ಹವ? ಸಾರಿ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಷನ್ ರಬ್ಬರ್ ಕೋಡ್. ಮಗ, ನೀ ನನ್ ಮಗ ಇದ್ದಂಗೆ ಕಣಪ್ಪ. ಇದ್ದಂಗೆ ನಮ್ಮ ಮಗ ಅಂತಾನೆ ಅನ್ಕೋ. ಏನೋ ಕಂತ್ರಿ ನನ್ನ ಮಗನೇ. ಅಲ್ಲ, ಮಳ್ ಮಣ್ಣಂಗೆ ನಿನ್ ಹೆಂಡತಿಗೆ ಚಪ್ಪಲಿ ತಗೊಂಡೋಗ್ ಕೊಡ್ತೀಯಾ, ಬಳೆ ತಗೊಂಡೋಗ್ ಕೊಡ್ತೀಯಾ, ಸೀರೆ ತಗೊಂಡೋಗ್ ಕೊಡ್ತೀಯಾ. ಯಾವತ್ತಾದ್ರೂ ಅಮ್ಮ ಅನ್ಸ್ಕೊಂಡು ಒಂದು ಮುದಿ ಜೀವ ಇದ್ದಾಳೆ ಅವಳಿಗೆ ಒಂದಿಷ್ಟೇ ಇತ್ತು. ಒಂದು 1/4 kg ಸ್ವೀಟ್ ತಗೊಂಡೋಗ್ ಕೊಡೋಣ, ಒಂದು 1/4 kg ಹಣ್ಣು ತಗೊಂಡೋಗ್ ಕೊಡೋಣ ಅಂತ ಯಾವತ್ತಾದ್ರೂ ಅಂತಿದ್ದೇನೆ? ಇನ್ಮೇಲೆ ತರ್ತೀನಮ್ಮ. ನಿಮ್ ಸಂಬಳ ಎಷ್ಟು? 25,000. ಬರೋ 25,000 ಮನೆ ಬಾಡಿಗೆ ಕಟ್ತೀರಾ, ಮಕ್ಳು ಫೀಸ್ ಕಟ್ತೀರಾ, ಇಲ್ಲ ರೇಷನ್ ಬಿಲ್, ಕರೆಂಟ್ ಬಿಲ್ ಕಟ್ತೀರಾ, ಅಥವಾ ಸ್ವೀಟ್ ತಂದೆ ನಿಮ್ಮ ಅಮ್ಮ ನೆದೆ ಮೇಲೆ ಸುರಿತೀರಾ? ಹೊರತನ್ನಿ ಹೊರತನ್ನಿ ಪರವಾಗಿಲ್ಲ, ಒಟ್ಟೊಟ್ಟಿಗೆ 4 kg ತನ್ನಿ. ಹೆಂಗು ಅದಕ್ಕೆ ಶುಗರ್ ಒಟ್ಟಿಗೆ ಅಷ್ಟನ್ನು ಬಾಯಲ್ಲಿ ತುರುಕಿ ಹೊಗೆ ಹಾಕಿಸ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ನನ್ನನ್ನ ಸಾಯಿಸಕ್ಕೆ ಇಷ್ಟಿಷ್ಟು ಉದ್ದ ಪ್ಲಾನ್ ಆಗ್ತಾ ಇದ್ದು, ಮಧ್ಯದಲ್ಲಿ ಬಾಯಿ ಆಗದೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಳು. ಅಲ್ಲಮ್ಮ. ಏನೋ ಅಲ್ಲಮ್ಮ ಬೆಲ್ಲಮ್ಮ. ಇಲ್ಲಿ ನೋಡ್ರಿ, 20,000 ನನಗೆ ಸೀರೆನೂ ಕೊಡ್ಸಿ ನಿಮ್ಮ ಅಮ್ಮಂಗೆ ಸ್ವೀಟು ಕೊಡ್ಸಕ್ಕಾಗತ್ತಾ? ಸಾರಿ ವರಾನ. ಈಗ ಗೊತ್ತಾಯ್ತು ಅತ್ತೆ ಸೂಚನೆ ಜಗಳದಲ್ಲಿ ಗಂಡಸರು ಮಧ್ಯ ಬರಬಾರ್ದು ಅಂತ. ನನಗೆ ನಿಮ್ ಕೇಸು ಬೇಡ, ನಿಮ್ ಸವಾಸನು ಬೇಡ, ಈ ಲಾಯರ್ ಕೆಲ್ಸನೇ ಬೇಡ, ನಾ ಹೋಗ್ತೀನಿ. ಅಪ್ಪ ಲಾಯರ್ ಅಪ್ಪ, ನಾವೇನಪ್ಪ ಮಾಡೋದು? ನೀವಾ? ಜಿಮ್ಮಿ ಫಾಲೋ ಮಿ, ನಾನೇ ಫಾಲೋ ಮಾಡು. ಬಾ 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 ಬಾ, ಸ್ಟಾಪ್ ಇಟ್. ಇಬ್ರು ಸ್ವಲ್ಪ ಪೊಸಿಷನ್ ತಗೊಳ್ಳಿ ಈ ಕ್ಯಾಮ್ರಾಗ. ಇವರಿಬ್ಬರನ್ನೇ ಫೋಕಸ್ ಮಾಡಿ ಪ್ಲೀಸ್. ಕಾಂತಣ್ಣ ಒಂಚೂರು ಫೋಕಸ್. ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ರೋಲ್, ರೋಲಿಂಗ್. ಏನ್ರಿ ನಿಮ್ ಕಷ್ಟ ಸುಖದಲ್ಲೆಲ್ಲ ಬಾಧಿ ಆಗಿರೋಳು ನಾನು? ನನ್ನ ಬಿಟ್ಟು ಅಮ್ಮ ಹೇಳ್ದಾಗೆಲ್ಲ ಬಾಲ ನಿಂತ್ಕೊಂಡು ಹೋಗ್ತೀನಿ. ಕಿಟ್ಟ ಮಗಳು
ಒನ್ ಅವರ್ ಆಯ್ತು, ಇನ್ನು ನನಗೆ ನನಗೆ ಬಿಡ್ತೀಯ ನೀನು ಅಮ್ಮ ನಂಟ ಉಲ್ಟ ಅಂದ ಹಂಗೆ. ಇನ್ನು ಆಂಕರಿಂಗ್ ಮಾಡ ಅಂತ ಬಂದ್ರೆ ಇನ್ವಾಲ್ವ್ ಆಗ್ಬಿಡಿ ಅವ್ರ ಕ್ಯಾರೆಕ್ಟರ್ ಅಲ್ಲಿ. ಬರಲಿ ಬರ ಇಲ್ಲಿ ಬಾವಿಲಿ ಚೊಂಬು ಬಾಯಿಲಿ. ಏನೇ ನಿನ್ ಪಾಡು ಬೇಕನೇ ನಿಂಗೆ, ಇಂಥವ್ರೆಲ್ಲ ಬೇಕನೇ ನಿಂಗೆ? ಬೇಡವಾಗಿತ್ತು ಆದ್ರೂ ಸಿಕ್ಬಿಡ್ತೀವಿ ಸರ್, ಫಸ್ಟ್ ಟೈಮ್ ಅಲ್ವಾ ಲೈಫಲ್ಲಿ. ಹೌದಪ್ಪ ನಿಂತು ಅದೇ ಖುಷಿನಲ್ಲಿ. ನಿಮ್ಮ ಈ ಸ್ಕಿಟ್ ಹೆಂಗಿತ್ತು ಅಂತ ಕೇಳ. ನಾರಾಯಣ್ ಸರ್, ಇವತ್ತಿನವರೆಗೂ ಆದಂತ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ನೋಡಿದ ಒನ್ ಆಫ್ ದ ಬೆಸ್ಟ್ ಸೀನ್ ಇವತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು. ಇದು ತುಂಬಾ ಸಾಧಾರಣವಾದಂತ ವಿಚಾರ ಅತ್ತೆ ಸೊಸೆದು, ಅದನ್ನ ಅದನ್ನ ಪ್ರೆಸೆಂಟ್ ಮಾಡಿದ ರೀತಿ ಮಾತ್ರ ಅತ್ಯದ್ಭುತ. ಹಾಗಾಗಿ ಈ ಕರ್ತೃಗೆ ನನ್ನ ಮೊದಲನೇ ಧನ್ಯವಾದಗಳು, ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ವೆಂಕಟ್ ಸರ್ ದಯವಿಟ್ಟು, ವೆಂಕಟ ವೆಂಕಟ್ ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಂಕಟ್ ಸೂಪರ್, ವೆಂಕಟ್ ಸೂಪರ್. ಕಲ್ಪನೆಗೆ ನಿಲುಕದಂತ ಒಂದು ಸ್ಕಿಟ್ ನಾವು ಇವತ್ತು ನೋಡಿದ್ದು, ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ರಾಘವೇಂದ್ರ ನೀನು ಅನ್ನುಲ್ದೆ ಅಲ್ಲ, ಏನು ಏನದ್ ನುಲ್ದಿಯಲ್ಲ ಅಲ್ಲಿ, ಹೆಂಗೆ ಅದು ಹೆಂಗೆ ಅದು? ಏನು ಮದ್ವೆದ ಹೊಸ್ಪಿಸಿಯಲ್ಲಿ ಒಂದ್ ಮಾತು ಅಂದಿರ್ತೀವಪ್ಪ, ಹಾಗಂತ ಅದನ್ನ ಹಿಡ್ಕೊಂಡು ನೇತಾಡೋದ? ಅಯ್ಯೋ ನಿಮ್ ಮನೆ ತಾಯ. ಸಿ ಅದನ್ನ ಹೇಳಿದ್ದು ನಾರ್ಮಲ್ ಆಗಿ ಡೈಲಾಗ್ ಹೇಳ್ಬೋದು, ಆದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ಹೇಳ್ಕೊಟ್ಟಿದಿರೋ ಅವರೇ ಕಲ್ತಿಯಾರೋ ಗೊತ್ತಿಲ್ಲ, ಬಟ್ ನೋಡಕ್ಕಂತೂ ಕಣ್ಣಿಗೆ ಹಬ್ಬ ಇತ್ತು. ಬಟ್ ನನ್ಗೇನು ಈ ಸ್ಕಿಟ್ ನೋಡುವಾಗ ತುಂಬಾ ನನ್ ಕಾಡಿದ್ದು ನಿರಂಜನ್ ಮದ್ವೆ ಆದ ಹೊಸ್ತರಲ್ಲಿ ಆ ಕಡೆ ತಿರ್ಕೊಂಡ್ಬಿಟ್ರು. 12 ಗಂಟೆ 1 ಗಂಟೆ 2 ಗಂಟೆಯಲ್ಲಿ ಯಾರು ಎಬ್ಬಿಸಿದ್ರೆ ಎಷ್ಟು ಮಾತ್ರ ಎಲ್ಲಾದ್ರೂ ಉಂಟೇನ್ರಿ ಅಂತ ಟೈಮಲ್ಲಿ ಹೋಗಿ ಬಾಗಿಲು ಬಡಿತಾರೇನ್ರಿ ನಿಮ್ದು ಗೋಸ್ಟ್ ಕುಡಿಯಕ್ಕೆ? ಬಟ್ ವರ್ಣನೆ ಮಾಡಕ್ಕೆ ಆಗದೆ ಇರೋಷ್ಟು ಅದ್ಭುತವಾಗಿತ್ತು ಸ್ಕಿಟ್ಟು. ನೀವು 3 ಜನ ಮೇಯ್ದು ಬಿಟ್ರೆ ಸ್ಕಿಟ್ನ, ನೀವು 3 ಜನ ಕಲಾವಿದ. ಸರ್ ಈ ಸ್ಕಿಟ್ ನ ಮೆಂಟರ್ ದಿನೇಶ್ ಸರ್ ಅವ್ರನ್ನು ವೇದಿಕೆ ಮೇಲೆ ಕರೀರಿ, ಕರೀರಿ ಮೆಂಟರ್ ನ ಕರೀರಿ. ಏನ್ ಮಾಡಿದ್ರಿ ಗೊತ್ತಾ ನೀವು? ಅದ್ಭುತವಾದ ಕಲಾವಿದರನ್ನ ಇಟ್ಕೊಂಡು ಒಂದು ಅಪರಂಜನ ಕೊಟ್ರಿ ಅವ್ರ ಕೈಗೆ. ಈ 3 ಜನ ಯಾರು ಹೆಚ್ಚು ಯಾರು ಕಮ್ಮಿ ನಾವು ಖಂಡಿತ ಹೇಳಕ್ ಸಾಧ್ಯ ಇಲ್ಲ. ಅದ್ಭುತವಾಗಿ ಎಲ್ಲ ಕಿರೀಟ ತಗೊಂಡಿರೋ, 3-4 ಸಲ ಕಿರೀಟ ತಗೊಂಡಿದ್ದೀರಿ ನೀವು. ಎಂಟರ್ಟೈನ್ಮೆಂಟ್ ಪಾರ್ಟ್ ಅಲ್ಲಿ 100ಕ್ಕೆ 100 ತಗೊಂಡಿದ್ದೀರಾ, 99.9 ಇಲ್ವೇ ಇಲ್ಲ, ಅದು 100ಕ್ಕೆ 100. ಮೊದಲು ಸ್ಕ್ರಿಪ್ಟ್ ರೈಟರ್ ಮತ್ತೆ ಮೆಂಟರ್ ಈ 3 ಜನ ಅದ್ಭುತವಾದಂತ ಕಲಾವಿದರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ರಲ್ಲ ಆವಾಗ್ಲೇ ನೀವು ಗೆದ್ದು ಬಿಟ್ರಿ. ಏನಪ್ಪ ಹೇಳೋದು, ಬಹುಶಃ 80ರ ದಶಕದ ಆರತಿ ನೋಡ್ದಂಗ ಆಯ್ತು ನನ್ನ. ವಾಟ್ ಎನ್ ಎನರ್ಜಿ, ವಾಟ್ ಎ ಟೈಮಿಂಗ್, ಏನ್ ವಾಯ್ಸ್ ಮಾಡ್ಯುಲೇಷನ್, ಆ ಕಾಸ್ಟ್ಯೂಮ್ ನ ಕ್ಯಾರಿ ಮಾಡಿದ್ದು ಸೂಪರ್ಬ್ 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 ರಾಘವೇಂದ್ರ. ತುಂಬಾನೇ ಚೆನ್ನಾಗಿತ್ತು. ವೆಂಕಟ್ ಅವರೇ, ನಿಮ್ಮ ಶಕ್ತಿ, ಅದ್ಭುತವಾದಂತ ಒಂದು ಡೈಲಾಗ್ಗಳು, ತುಂಬಾ ಸೊಗಸಾಗಿ ಡೈಲಾಗ್ ಬರ್ದಿದ್ರಿ ಇದರಲ್ಲಿ. ಜೊತೆಗೆ ಮೆಂಟರ್ ನೀವಿಬ್ರು ಏನ್ ಹೇಳ್ತೀರಿ, ಒಂದು 70% ಈ ಸ್ಕೋರ್ ನಿಮಗೆ ಸೇರ್ಬೇಕಾದ ನಿಮ್ಮಿಬ್ರಿಗೆ. ಐ ಜಸ್ಟ್ ಎಂಜಾಯ್ಡ್ ಇಟ್, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಶೆಟ್ರೆ, ಬಾಡಿ ಲ್ಯಾಂಗ್ವೇಜ್ ಕಾಮಿಡಿ ಏನಿದೆ ತುಂಬಾ ಕಷ್ಟ, ಅವನ್ ತಿನ್ ಲೈನ್ ಇದೆ ಅದನ್ನ ಕ್ರಾಸ್ ಆಗದೆ ನೀವು ಮಾಡಿದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಇಂಥ ಸೂಕ್ಷ್ಮ ವಿಷಯಗಳಲ್ಲಿ ಕಾಮಿಡಿ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಕೆಲವು ಸಲ ಅದು ಯಾರಿಗೋ ನೋವಾಗ್ಬೋದು. ಬಟ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಮೆಂಟರ್ ಅಂಡ್ ಕ್ರಿಯೇಟರ್ ಇಬ್ರು ಕೂಡ. ಸೊ ಮೇ ಬಿ ಈ ಪರ್ಫಾರ್ಮೆನ್ಸ್ ಇಲ್ಲಿ ಕುತ್ಕೊಂಡು ನೋಡೋದು ನನ್ ಭಾಗ್ಯ ಅನ್ಸುತ್ತೆ. ಥ್ಯಾಂಕ್ ಯು. ಸೊ ಅಮೃತ, ಟಿವಿಲ್ ನೋಡ್ಕೊಂಡು ನಗದೆ ಬೇರೆ ಇತ್ತು, ಇಲ್ಲಿ ಲೈವ್ ಆಗಿ ನೋಡ್ಕೊಂಡು ತುಂಬಾ ನಗ್ತಾ ಇದೆ, ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು. ನಂಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಅತ್ತೆ ಹೇಳ್ತಾರಲ್ವಾ, ನಾನು ತಲೆ ತಗ್ಗಿಸ್ಕೊಂಡು ನಡೀತಾ ಇದ್ದೆ ಎಷ್ಟು ಅಂದ್ರೆ ಮಂಡಿವರೆಗೂ ತಲೆ. ಯಾವ ತರ ನಡೀತಾ ಇದ್ರು ಹಂಗಾದ್ರೆ? ಹಣೆಗೆ ಮಂಡಿ ಟಚ್ ಆಗ್ತಿತ್ತಂತಲ್ಲ. ಇಲ್ಲ ಮಜಾ ಏನ್ ಗೊತ್ತಾ, ಮೊಂಡಿ ಎಲ್ಲಿದೆ ನೋಡಕ್ಕೆ 4 ದಿನ ಬೇಕು ಅಂತ ಮೊಂಡಿ ಟಚ್ ಮಾಡ್ಕೊಂಡು ನಡೀತಾನಂತೆ. ನಡೆಯೋ ತೋರ್ಸು ವೆಂಕಟ್ ಸರ್, ತೋರ್ಸು ಹೆಂಗ್ ಟಚ್ ಮಾಡ್ಕೊಂಡು ನಡೆಯೋ ತೋರ್ಸು ತೋರ್ಸು. ಓಕೆ ಅಮೃತ, ಈ ಸ್ಕಿಟ್ ನೋಡಾದ್ಮೇಲೆ ಅತ್ತೆ ಆಗಕ್ ಇಷ್ಟಪಡ್ತೀರೋ ಸೊಸೆ ಆಗಕ್ ಇಷ್ಟಪಡ್ತೀರೋ? ನನ್ ಸೊಸೆ ಆಗಕ್ ಇಷ್ಟಪಡ್ತೀನಿ. ಅಮೃತ ಡೈಲಾಗ್ ಕೇಳ್ತಿದ್ರೆ ನಿರಂಜನ್, ನನಗೆ ಅತ್ತೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಹೇಳ್ತಿದ್ದಾಗ ಆಕೆಗೆ ಭಯ ಶುರು ಆಗಿದೆ, ನನಗೆ ಈ ತರ ಅತ್ತೆ ಸಿಕ್ಬಿಡ್ತಾಳೇನೋ ಅಂತ. ಶೀತಲ್ ತರ ಅತ್ತೆ ಸಿಕ್ತಾಳೆ. ನಾರಾಯಣ್ ಸರ್, ತುಂಬಾ ಒಳ್ಳೆ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಅಮೃತ, ಕ್ಯಾನ್ ವಿ ಪ್ಲೀಸ್ ಹ್ಯಾವ್ ಯು ಆನ್ ಸ್ಟೇಜ್? ಬನ್ನಿ ದಯವಿಟ್ಟು ಕಡೆಗಡೆ ನಿಂತ್ಕೊಂಡು ಹಾಕೊಂಡ್ರು.
ನಮ್ಮ ಜೊತೆ ಇವತ್ತು ನಮ್ಮ ಕಕ್ಷಿದಾರರು ಇಬ್ರು ಇದ್ದಾರೆ, ಒಬ್ರು ಪೀಸ್, ಇನ್ನೊಬ್ರು ಪೀಸ್ ಪೀಸ್. ಓಕೆ, ನಮ್ಮ ಜೊತೆ ಈಗ ಇದಾರೆ ಅತ್ತೆ, ಈ ಕಡೆ ಇದಾರೆ. ಓ ನೀವು ಏನ್, ನೀವು ಓಕೆ, ಈ ಕಡೆ ಅತ್ತೆ, ಈ ಕಡೆ ಸೋಸೆ ಇದಾರೆ. ಈಗ ಮಧ್ಯದಲ್ಲಿ ನಾಗರಾವ್ ತರ ನಾನು ಬಂದ್ ನಿಂತಿದ್ದೀನಿ. ಈಗ ನೋಡೋಣ ಏನ್ ಇವರ ಪ್ರಾಬ್ಲಮ್. ಅತ್ತೆ ನಾನು ಅವಾಗ್ಲೇ ಹೇಳಿಲ್ವೇನೆ ಅಮೃತ, ಈ ಲಾಯರ್ ಹತ್ರ ಬರೋಕ್ಕಿಂತ ಮುಂಚೆ ಸರಿಯಾಗಿ ಬಟ್ಟೆ ಹಾಕೊಂಡ್ ಬಾ ಅಂತ ಹೇಳಿ. ಸೀರೆ ಹೊತ್ಕೊಂಡ್ ಬರ್ಬೇಕಿತ್ತು, ಮಾತ್ರ ಹಾಕೊಂಡ್ ಬಂದಿದ್ಯಾ ನೋಡ ಅವನು ರೋಜಾ ರೋಜಾ ಅಂತ. ಅತ್ತೆ ಆಗ ನೀವೇ ಈ ತರ ಬಂದಿರ್ಬೇಕಾದ್ರೆ ನಾವು ನೋಡಮ್ಮ, ನಾವು ಮಾಡ್ರನ್ ಅತ್ತೆ, ನಾವು ನೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನ್ ಸ್ವಲ್ಪ ಮಾಡ್ರನ್ ಆಗೋಣ. ಯಾಕಂದ್ರೆ ನಮ್ ಮಗಂದು ನಮಗ್ ನಂಬಿಕೆ ಇಲ್ಲ, ಈ ಮಗ ಎಲ್ಲಿ ಅನ್ಸತ್ತ ಆ ಕಡೆ ಹೋಗ್ತಾ ಇರ್ತಾನೆ. ಸೊ ಅದಕ್ಕೆ ಎಷ್ಟಾಗತ್ತೋ ಅಷ್ಟು ಅಷ್ಟ್ರ ಮಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಈ ತರ ಡ್ರೆಸ್ ಮಾಡ್ಕೊಂಡಿರೋದು. ಒಂದ್ ನಿಮಿಷ, ಇಲ್ಲಿ ಲಾಯರ್ ಅಂದ್ರೆ ನಾನು ಗೆಣಸ್ಕೆ ತಕ್ಕ ನಿಂತಿದ್ದಾನೆ. ಬರೀ ನೀವೇ ಅತ್ತೆ ಅತ್ತೆ ಸುದಿ ಅತ್ತೆ ಸುದಿ ಅತ್ತೆ ಸುದಿ ಜಗ ನಾನೇ ಮಾಡ್ಲಿ ಪೀಸ್ ಪೀಸ್ ಪೀಸ್. ಓಕೆ, ಈ ಅತ್ತೆಗಂತೂ ಬಾಯಿಗೆ ನಾಲ್ಗೆ ಇಲ್ಲ, ನಾಲ್ಗೆಗೆ ಮೂಳೆನೇ ಇಲ್ಲ. ಸರಿ ಸೊಸೆ, ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಏನು ಅಂದ್ರೆ, ಗೊತ್ತಾಯ್ತು ಬಿಡಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅಮೃತ, ನಾವು ನಮ್ ಮನೆ ಜಗಳನ ಮನೆಯಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ. ಈ ಲಾಯರ್ ಸರಿ ಇಲ್ಲ, ತಲೆ ಸರಿ ಇಲ್ಲ, ಸೊಸೆಗೆ ನ್ಯಾಯ ಕೊಟ್ಬಿಟ್ಟು ಕಳಿಸ್ಬಿಡಿ ಇವರು. ಹಂಗೆಲ್ಲ ಮಾಡಂಗಿಲ್ಲ. ಹಲೋ, ನನಗೆ ಅನ್ಯಾಯ ಆಗಂಗಿಲ್ಲ ಇಲ್ಲಿ. ಅಮ್ಮ ನೀನೇನು ಕೋರ್ಟ್ ಬಂದಿದ್ದೀಯ ಇಲ್ಲ ಕಬಡ್ಡಿ ಆಡಕ್ ಬಂದಿದ್ದೆ ಅಮ್ಮ? ಏನಕ್ಕೆ ಬಂದಿದ್ದೆ ಬನ್ನಿ ಸೊಸೆ, ವುಡ್ ಯು ಲೈಕ್ ಟು ಟೇಲ್ ಸಮಥಿಂಗ್? ಅತ್ತೆನ ಜೈಲಿಗೆ ಹಾಕ್ಬಿಡಿ, ಅತ್ತೆಗ್ ಜೈಲಿಗೆ ಹಾಕ್ಬಿಡಿ, ನಾವಿಬ್ರು ಚೆನ್ನಾಗಿರೋಣ. ಇವ್ರೇ ಅಲ್ವಾ ನಿಮ್ ಮಗ? ಲಾಯರ್ನೇ ಮಗ, ಗಂಡನ್ ಮಾಡ್ಕೊಂಬಿಟ್ಟಿಯಾ ಇದಕ್ಕೆ ತೀರ್ಪನ್ನ ನೀವೇ ಕೊಡ್ಬೇಕು. ಸೊ ಪ್ಲೀಸ್ ಟೆಲ್ ಮಿ, ಅತ್ತೆ ವಾದದಲ್ಲಿ ಅರ್ಥ ಇಲ್ಲ, ಸೊಸೆ ಹೇಳೋದು ಅರ್ಥ ಆಗ್ತಿಲ್ಲ, ಕಟ್ಟಗಡೆ ತಗೊಂಡು ಬಿಸಾಕಿ ನಾವಿಬ್ರು ಚೆನ್ನಾಗಿರೋಣ ಚೆನ್ನಾಗಿರೋಣ ಅಂತ ಹೇಳಿದಳಲ್ವಾ? ಹೌದ್ ಸರ್. ಅವರಿಬ್ರು ರಕ್ಷಣೆ ಮಾಡ್ಬೇಕಾದ್ ನಿಮ್ ಕರ್ತವ್ಯ, ಜೀವನ ಪೂರ್ತಿ ಅವಳು ನೋಡ್ಕೋಬೇಕು. ನಿಂತವಳೆ ಎಗ್ರು ಸೋದಿತಾಳ ಇವಾಗ. ಓಕೆ, ಇಲ್ಲಿಗೆ ಈ ಒಂದು ಚರ್ಚೆ, ಈ ಒಂದು ಇದು ಮುಗಿದಿದೆ. ಇದಾದ್ಮೇಲೆ ಅದನ್ನ ಮಾಡ್ಬೇಕಾಗಿದೆ. ಅದನ್ನ ಮಾಡೋದಕ್ಕಿಂತ ಮುಂಚೆ ನೀವು ಅಮೃತ, ಯು ಆರ್ ಲುಕಿಂಗ್ ವೆರಿ ಕ್ಯೂಟ್, ಸಾರಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ, ಜಗಳ ಮಾಡೋಣ ಅಂತ ಹೇಳಿದ್ ನಾನು. ಓಕೆನಾ? ಸೀರಿಯಸ್ಲಿ ನಾನು ಅಷ್ಟೇ. ಹೋಗಿ ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅದೆಲ್ಲ ನಿಮ್ಮ ಸ್ಟೈಲ್ ಅಲ್ಲಿ. ನಮಸ್ಕಾರ ಮಾಡ್ತಾ ಎಲ್ಲ ಬೀಳ್ಕೊಡಿ. ಓಕೆ, 1 2 3 ಸ್ಟಾರ್ಟ್.